ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ತುಂಗೋಟಿ ಗ್ರಾಮದಲ್ಲಿ ಅಪರಿಚಿತ ಪುರುಷನೊಬ್ಬನ ಶವ ಕೊಳತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಸುಮಾರು ಒಂದು ವಾರದ ಹಿಂದೆ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ ನಲವತ್ತೈದರಿಂದ ಐವತ್ತು ವರ್ಷದ ವಯಸ್ಸಿನ ಅಪರಿಚಿತ ಗಂಡಸಿನ ಶವ ಪತ್ತೆಯಾಗಿದ್ದು ಹೆಸರು ವಿಳಾಸ ವಾರಿಸುದಾರರು ಈ ಕ್ಷಣದವರೆಗೂ ಕೂಡ ಪತ್ತೆಯಾಗಿಲ್ಲ ಮೃತ ವ್ಯಕ್ತಿಯ ಶವ ತುಮಕೂರು ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು ಮೀಡಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಸಾಕಷ್ಟು ದಿವಸಗಳು ಕಳೆದಿರಬಹುದು ಎನ್ನುವಂತಹ ಅಂದಾಜನ್ನು ಕೂಡ ಆ ಶವ ನೀಡುತ್ತಾ ಇದೆ ಕಾರಣ ಅತ್ಯಂತ ಕೊಳೆತ ಸ್ಥಿತಿಯಲ್ಲಿ ಆ ಶವ ಪತ್ತೆಯಾಗಿರುವಂತಹದ್ದು ನಲವತ್ತೈದರಿಂದ ಐವತ್ತು ವರ್ಷದ ವಯಸ್ಸಿನ ವ್ಯಕ್ತಿಯ ಶವ ಎಂದು ಈಗ ಅಂದಾಜಿಸಲಾಗಿದೆ ಅದು ಕೂಡ ಪುರುಷನ ಶವ ಎಂದು ಕೂಡ ಈಗ ಅಧಿಕಾರಿಗಳು ತಿಳಿಸಿರ್ತಕ್ಕಂತಹದ್ದು ಒಟ್ಟಾರೆಯಾಗಿ ಅತ್ಯಂತ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ನಾವು ದೃಶ್ಯದಲ್ಲಿ ಆ ಶವವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ಆ ಶವ ನಲವತ್ತೈದರಿಂದ ಐವತ್ತು ವರ್ಷದ ವಯಸ್ಸಿನ ಗಂಡಸಿನ ಶವ ಎಂದು ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಇದು ಸರಿಸುಮಾರು ಸಾಕಷ್ಟು ದಿವಸಗಳು ಕಳೆದಿರಬಹುದು ಕಾರಣ ಶವ ಒಂದರ್ಥದ ಕೊಳತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಈಗಾಗ್ಲೇ ಅದನ್ನ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು ಮೀಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂತಹದ್ದು ಒಟ್ಟಾರೆಯಾಗಿ ಇನ್ನೂ ಕೂಡ ಆ ಶವದ ವಾರಿಸುದಾರರು ಶವಾಗಾರಕ್ಕೆ ಬಂದಿಲ್ಲ ಆ ಶವ ಆ ಶವದ ಜವಾಬ್ದಾರಿಯನ್ನ ಇನ್ನೂ ಕೂಡ ಆ ವಾರಿಸುದಾರರು ತೆಗೆದುಕೊಂಡಿಲ್ಲ ನಲವತ್ತೈದರಿಂದ ಐವತ್ತು ವರ್ಷದ ವಯಸ್ಸಿನ ಅಪರಿಚಿತ ಗಂಡಸಿನ ಶವ ಎಂದು ಈಗ ಅಂದಾಜಿಸಲಾಗಿದೆ ಇದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ತುಂಗೋಟಿ ಗ್ರಾಮದಲ್ಲಿ ಒಬ್ಬ ಅಪರಿಚಿತ ಪುರುಷನೊಬ್ಬನ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರತಕ್ಕಂತಹದ್ದು ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಸುಮಾರು ಒಂದು ವಾರದ ಹಿಂದೆ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ ನಲವತ್ತೈದರಿಂದ ಐವತ್ತು ವರ್ಷದ ವಯಸ್ಸಿನ ಅಪರಿಚಿತ ಗಂಡಸಿನ ಶವ ಎಂದು ಈಗ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಹೆಸರು ಅಥವಾ ವಿಳಾಸ ವಾರಿಸುದಾರರು ಕೂಡ ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ ಮೃತ ವ್ಯಕ್ತಿಯ ಶವ ತುಮಕೂರು ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು ಮೀಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ